ಇಷ್ಟು ಹೇಳಿದ ಮೇಲೆ ಭೀಮಸೇನ ಒಂದು ಅದ್ಭುತವಾದ ಮಾತು ಹೇಳಿದ. ಆದ್ದರಿಂದ ನಿನಗೆ ಒಂದು ಸಂಗತಿ ಹೇಳಬೇಕು ನಾನು ಏನು ಅಂದರೆ, ಇಷ್ಟರ ತನಕ ಆದಂತಹ ಯುದ್ಧ ಉಂಟಲ್ಲ, ಅದು ಒಂದು ದೊಡ್ಡ ಸಂಗತಿಯೇ ಅಲ್ಲ. ಇನ್ನು ಮೇಲೆ ಆಗುವ ಯುದ್ಧಕ್ಕೆ ತಯಾರಾಗುವ ಬಹಳ ಬ್ಯೂಟಿಫುಲ್ ಆಗಿದೆ. ಎಚ್ಚತೆ ದ್ರೋಣ ಭೀಷ್ಮಾಭ್ಯಾಮ್ ಯುದ್ಧ ಮಾಸೀದ ಅರಿಂದಮ. ಅದು ದೊಡ್ಡ ಸಂಗತಿಯಲ್ಲ. ನಿನಗೆ ಭೀಮನಂತ ತಮ್ಮ ಇದ್ದ, ಅರ್ಜುನನಂತ ತಮ್ಮ ಇದ್ದ, ಕೃಷ್ಣನ ನೆರವಿತ್ತು, ಎಲ್ಲ ಇತ್ತು. ಅನಾಯಾಸವಾಗಿ ಗೆದ್ದಿ ದ್ರೋಣ ಭೀಷ್ಮರ ಜೊತೆಗೆ 18 ಅಕ್ಷೋಹಿಣಿ ಒಟ್ಟು ಸೇರಿ ನೀನು 11 ಅಕ್ಷೋಹಿಣಿಯನ್ನು ಎದುರಿಸಿ ಗೆದ್ದೆಯಲ್ಲ, ಅದು ದೊಡ್ಡ ಸಂಗತಿ ಅಲ್ಲ. ಯಾಕೆ ಅಂದರೆ ಇನ್ನೂ ಯುದ್ಧ ಶುರುವಾಗತ್ತೆ. ಯಾವುದು ಆತ್ಮನೈಕೇನ ಯೋದ್ಧವ್ಯಂ ತತ್ತೇ ಯುದ್ಧಂ ಉಪಸ್ಥಿತಂ. ಈಗ ನಿನ್ನ ಈ ಮಾನಸಿಕ ಮೆಂಟಲ್ ಕಾನ್ಫ್ಲಿಕ್ಟ್ ಅನ್ನುವ ಯುದ್ಧ ಪ್ರಾರಂಭ ಆಗಿದೆ. ಇದಕ್ಕೆ ನಿನಗೆ ಭೀಮಸೇನ ಅರ್ಜುನ ಅವನ ಗಾಂಡೀವ ಭೀಮಸೇನ ಕದೆ ಯಾವುದೂ ಉಪಯೋಗ ಇಲ್ಲ. ನಿನ್ನ ಮೆಂಟಲ್ ಕನ್ಫ್ಯೂಷನ್ ಅನ್ನು ನೀನೇ ಓವರ್ಕಮ್ ಮಾಡಬೇಕು. ದಿಸ್ ಈಸ್ ಗ್ರೇಟರ್ ಅಂತ. ಹಿಂದೆ ಆದಂತಹ ಸಮಸ್ಯೆಗಿಂತ ದೊಡ್ಡ ಸಮಸ್ಯೆ ಅಂದ್ರೆ ದಿಸ್ ಮೆಂಟಲ್ ಕನ್ಫ್ಯೂಷನ್. ನೀನು ಮಾನಸಿಕವಾದ ಗೊಂದಲಕ್ಕೆ ಒಳಗಾಗಿದ್ದೀಯಲ್ಲ, ನಿನ್ನ ಒಳಗೆ ನಡೆಯುವ ಯುದ್ಧ ಅದು ಭಯಾನಕ. ಈಗ ಬಂದ ಯುದ್ಧ ಘೋರವಾದದ್ದು, ಈ ತನಕಾದದ್ದು ಅಲ್ಲ. ಯಾಕೆಂದ್ರೆ ಆತ್ಮನೈಕೇನ ಯೋದ್ಧವ್ಯಂ. ನಿನ್ನ ಈ ಒಳಗಿನ ಅಂತ ಸಂಘರ್ಷದ ಯುದ್ಧದಲ್ಲಿ ಭೀಮ ನಿನಗೆ ನೆರವು ಮಾಡಲಾರ, ಭೀಮಸೇನನ ಗದೆ ನೆರವು ಮಾಡಲಾರದು, ಅರ್ಜುನನ ಗಾಂಡೀವ ಅರ್ಜುನ ಯಾರೂ ಇಲ್ಲ. ಯತ್ರ ನಾಸ್ತಿ ಶರೈಕೃತ್ಯಂ ನನಿತ್ರೈಹಿ ನಚ ಬಂಧುಭೀ. ಸಾವಿರಾರು ಮಂದಿ ಮಿತ್ರರು ನಿನ್ನ ನೆರವಿಗೆ ಬಂದರು, ನಿನ್ನ ಬಂಧುಗಳು ಬಂದರು, ಶಸ್ತ್ರಾಸ್ತ್ರಗಳು ಬಂದವು. ಇನ್ನು ಮುಂದೆ ನಿನ್ನೊಳಗೆ ನಡೆಯುವ ಈ ಅಂತ ಸಂಘರ್ಷ ಉಂಟಲ್ಲ, ಅದನ್ನು ನೀನು ಏಕಾಕಿಯಾಗಿ ಹೋರಾಡಬೇಕು. ಯಾರೂ ಇಲ್ಲ ಅದನ್ನು. ಎತ್ತರ ನಾಸ್ತಿ ಶರೈಕೃತ್ಯಂ. ಯಾವ ಬಾಣದಿಂದಲೂ ನೀನು ಈ ಅಂತ ಶತ್ರುವನ್ನು ಓಡಿಸಲಾರ. ನನಿತ್ರೈಹಿ ನಚ ಬಂಧುಭಿ. ನಿನ್ನ ಮಿತ್ರರಿಲ್ಲ, ಬಂಧುಗಳಿಲ್ಲ, ಅಣ್ಣ ತಮ್ಮಂದು ಯಾರೂ ನಿನ್ನ ನೆರವಿಗೆ ಬರಲಾರ. ಮತ್ತೆ ಮನಸೈಕೇನ ಯೋದ್ಧವ್ಯಂ. ನಿನ್ನ ಮನಸ್ಸಿನೊಳಗೆ ನಡೆಯತಕ್ಕಂಥ ಅಂತ ಸಂಘರ್ಷ ಇದೆ. ಇದನ್ನು ಗೆಲ್ಲು, ಗೆದ್ರೆ ನಿನಗೆ ಮುಂದೆ ಭವಿಷ್ಯ ಇದೆ. ತತ್ತೇ ಯುದ್ಧ ಉಪಸ್ಥಿತಂ. ಈ ಹಿಂದಿನ ಯುದ್ಧ ಅಲ್ಲ, ನೀನು ಮುಂದೆ ಎದುರಿಸಬೇಕಾದಂಥ ಯುದ್ಧ ಭೀಕರ ಅದು. ಅದನ್ನು ತೀರ್ಮಾನ ಮಾಡದೇ ಇದ್ರೆ ಏನು, ಪೆಂಡಿಂಗ್ ಇಟ್ಬಿಡೋದು. ತೀರ್ಮಾನ ಮಾಡಲಿಕ್ಕೆ ಆಗಲಿಲ್ಲ. ಒಂದಲ್ಲ ಒಂದು ದಿವಸ ಗೊತ್ತಿಲ್ಲ ಏನು ಸತ್ಯವೋ ಏನು ಸುಳ್ಳೋ ನಮ್ಗೆ ಗೊತ್ತಿಲ್ಲಪ್ಪ. ಈ ಗೊಂದಲದಲ್ಲೇ ಒಂದಿನ ನಮ್ಮ ಆಯುಸ್ಸು ಮುಗಿಯುತ್ತೆ, ಕಣ್ಣು ಮುಚ್ಚೋದು. ಅದೊಂದು ದೊಡ್ಡ ಯುದ್ಧ ಯಾಕೆ ಮಾಡಬೇಕು? ಧರ್ಮರಾಜ ಅಲ್ಲಿಯೂ ಅವ್ರದ್ದು ಇದೇ ಥರ. ಅದ್ರ ಯುದ್ಧ ಯಾಕೆ ಮಾಡಬೇಕು? ತೀರ್ಮಾನ ಆಗಲಿಲ್ಲ. ಯಾವುದು ಸರಿಯೋ ಏನೋ, ಒಟ್ಟು ನಮ್ಮ ಪ್ರಾರಬ್ಧ ಕರ್ಮ ಅಂತ ಗುಣಗುತ್ತಾ ಬದುಕೋದು. ಬದುಕಿದ್ರು ಒಂದು ದಿವಸ ಕಣ್ಣು ಮುಚ್ಚೋದು. ಅದಕ್ಕೆ ಭೀಮ ಹೇಳ್ತಾನೆ, ತಸ್ಮಿನ್ ಅನಿರ್ಜಿತೆ ಯುದ್ಧೇ. ಒಂದು ವೇಳೆ ಈ ಅಂತ ಸಂಘರ್ಷದಲ್ಲಿ ನೀನು ಗೆಲ್ಲದೆ ಹೋದರೆ, ಗೆಲ್ಲದೆ ಪ್ರಾಣಾನ್ಯದಿ ವಿಮೋಕ್ಷ್ಯತೆ, ಸಾಯೋ ತನಕವೂ ನಿನ್ನ ಈ ಮಾನಸಿಕ ಸಂಘರ್ಷ ಉಳಿದು ಹೋಯಿತು. ಇದನ್ನು ಪರಿಹಾರ ಮಾಡದೆ ಗೊಂದಲದಲ್ಲೇ ಸತ್ತಿಯಾದರೆ ಅನ್ಯಂ ದೇಹಂ ಸಮಾಸ್ಥಾಯ ಪುನಃಸ್ಥೈರಪಿ ಯೋಚ್ಯತೆ. ಈ ಗೊಂದಲಕ್ಕೆ ಪರಿಹಾರ ಇಲ್ಲದೆ ನಿನಗೆ ಬಿಡುಗಡೆ ಇಲ್ಲ. ಇನ್ನು 1000 ಜನ್ಮದಲ್ಲಿ ಆದರೂ ನೀನು ಹುಟ್ಟಿ ಬಂದು ಇದನ್ನು ಪರಿಹರಿಸಿಕೊಳ್ಳೇಬೇಕು. ಮನಸ್ಸಿನ ಗೊಂದಲದಲ್ಲಿ ಮನುಷ್ಯನಿಗೆ ಯಾವ ಬಿಡುಗಡೆಯೂ ಇಲ್ಲ. ಸೋ ಯಾವ ಗೊಂದಲದಲ್ಲಿ ನಾವು ಸಾಯ್ತೇವೋ ಅದೇ ಗೊಂದಲದಲ್ಲಿ ಮತ್ತೆ ಹುಟ್ಟುತ್ತೇವೆ. ಇದು ಮತ್ತೆ ಎಂ ವಾಪಿ ಸ್ಮರಣ ಭಾವಂ ತೆಜ್ ಪೂರ್ತಿ ಕೃಷ್ಣ ಹೇಳಿದ ಮಾತುಗಳು. ಯಾವ ಗೊಂದಲದಲ್ಲಿ ಭರತ ಚಕ್ರವರ್ತಿ ನೋಡಿ, ಗೊಂದಲದಲ್ಲಿ ಸತ್ತ. ಜಿಂಕೆ 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 ಪಾಪ, ನಾನು ಸತ್ರ ಯಾರು ಸಾಕೋದು? ನಾನು ಅದಕ್ಕೆ ಹಾಲು ಉಣಿಸ್ತಿದ್ದೆ, ನಾನು ಹುಲ್ಲು ತಿನ್ನಿಸ್ತಿದ್ದೆ, ಪಾಪ ತಾಯಿ ಇಲ್ಲ. ಜಿಂಕೆ ಜಿಂಕೆ ಅಂತ ಸತ್ತ. ಆ ಗೊಂದಲದಲ್ಲಿ ಸತ್ತ. ಸತ್ತದ್ರಿಂದ ಏನಾದ ಜಿಂಕೆ ಆಗಬಹುದು. ಇದನ್ನೇ ಹೇಳೋದು, ನೀನು ಈ ಗೊಂದಲದಿಂದ ಬಾರಾಗದೇ ಇದ್ದರೆ ಎಷ್ಟು ಗೊಂದಲ ಮುಂದುವರಿಯುತ್ತೋ ಅಷ್ಟು ಬಾರಿ ನೀನು ಮತ್ತೆ ಪುನರ್ಜನ್ಮ ತಾಳಬೇಕು. ಮತ್ತೊಂದು ದೇಹದಲ್ಲಿ ಆದರೂ ನೀನು ಅದನ್ನು ಗೆಲ್ಲಬೇಕು. ಎಷ್ಟು ಸಮಯ ಗೆಲ್ಲುವುದಿಲ್ಲವೋ ಅಷ್ಟು ಬಾರಿ ಪುನಃ ಸ್ಥೈರತೆ ಯೋಚಿಸುತ್ತೆ. ಎಷ್ಟು ಬಾರಿ ಹುಟ್ಟಿ ಸಾಯಿದೆ ನೀನು ಈ ತೀರ್ಮಾನಕ್ಕೋಸ್ಕರ? ಮುಗಿತಾ ಇಲ್ಲ ಇದಕ್ಕೆ. ನಿರಂತರ ಹುಟ್ಟಿ ಸಾಯಬೇಕು. ಕೊಡೆಗು ತೀರ್ಮಾನ ಆಗದೆ ಅಂದರೆ ಹುಟ್ಟು ಸಾವುಗಳಿಗೂ ಮುಗಿತಾಯೇ ಇಲ್ಲ. ಸಂಸಾರ ಚಕ್ರದಲ್ಲೇ ತೊಡಗಬೇಕು. ನೀನು ಈ ಜನ್ಮದಲ್ಲೇ ನಿನ್ನ ಸಮಸ್ಯೆಗಳನ್ನು ತೀರಿಸಿಕೊಂಡು ಮಾನಸ ಯುದ್ಧದಲ್ಲಿ ಗೆದ್ದು ವಿಜಯಿಯಾಗಿ ಎದ್ದು ಬಾ. ಇದನ್ನು ಒಂದೊಂದು ಶ್ಲೋಕವನ್ನು ವಿಶ್ಲೇಷಣೆ ಮಾಡಿದರೆ ಇಟ್ಸ್ ಫ್ಯಾಂಟಾಸ್ಟಿಕ್. ಏನು ಮಾಡಬೇಕಪ್ಪ ಹಾಗಾದ್ರೆ ನಾನು? ಯಜಸ್ಸುವ ವಾಜಿಮೇಧೇನ ವಿಧಿವತ್ ದಕ್ಷಿಣಾವತ ವಯಂ ತೇ ಕಿಂಕರಾ ಪಾರ್ಥ ವಾಸುದೇವಶ್ಚ ವೀರ್ಯವಾದ.
ಏನು ಮಾಡಬೇಕು? ಅಶ್ವಮೇಧ ಮಾಡು. ಕೊನೆಗೆ ಎಲ್ಲರೂ ಕೃಷ್ಣ ಹೇಳುವುದು ಅದನ್ನೇ ನೋಡಿ. ಭೀಮ ನಾವು ಬಹಳ ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ. ಭೀಮ ಎಂಥ ಜ್ಞಾನಿ ಅನ್ನೋದು ಗೊತ್ತಾಗೋದಿಲ್ಲ ನೋಡಿ. ಕೊನೆಗೆ ಇದಕ್ಕೆ ಪರಿಹಾರ ಹೇಳುದು ಕೃಷ್ಣನು ಅದನ್ನೇ. ವೇದವ್ಯಾಸರು ಅದನ್ನು ಹೇಳಿ ಅಶ್ವಮೇಧ ಮಾಡುವಂತ ಮೊದಲು ಹೇಳಿದವು ಭೀಮ. ಯಜಸ್ಸೋ ಅಜ್ಮೇಧೇನ ಅಶ್ವಮೇಧ ಯಾಗ ಮಾಡು ವಿಧಿವತ್. ಅಶ್ವಮೇಧ ಯಾಗ ಅಂದ್ರೆ ಬೇಕಾಬಿಟ್ಟಿ ಅಶ್ವಮೇಧ ಯಾಗ ಅಲ್ಲ, ಕ್ರಮ ಪ್ರಕಾರ ಮಾಡು, ಮನಃಪೂರ್ವಕವಾಗಿ ಮಾಡು. ದಕ್ಷಿಣಾವತ ಬಂದಿರತಕ್ಕವರಿಗೆ ಯಥೇಚ್ಛವಾಗಿ ದಕ್ಷಿಣೆ ನೀಡು, ಎಲ್ಲರನ್ನು ಧನದಾನದಿಂದ ಸಂತೃಪ್ತಿಗೊಳಿಸು. ಅಶ್ವಮೇಧ ಯಾಗ ಮಾಡು. ಮಾಡಿ ಯಾಗ ಮಾಡಬೇಕು. ನಮಗೆ ಎಲ್ಲಿ ಅನುಕೂಲತೆ ಇದೆ? ದುಡ್ಡೆಯಲ್ಲಿದೆ. ಯುದ್ಧದಲ್ಲಿ ಜನ ನಾಶ ಆಗಿದೆ, ಸಂಪತ್ತು ನಾಶ ಆಗಿದೆ, ಯಾಗ ಮಾಡಲಿಕ್ಕೆ ದುಡ್ಡೆಯಲ್ಲಿ ಏನು ಬರಬೇಕು? ಅದಕ್ಕೆ ಭೀಮಸೇನ ಹೇಳ್ತಾನೆ, ನೀನು ಯಾಗ ಮಾಡುವ ತೀರ್ಮಾನ ಮಾಡು, ಅದಕ್ಕೆ ಬೇಕಾದ್ದನ್ನು ಸಲಕರಣೆಗಳನ್ನು ಸಿದ್ಧಗೊಳಿಸುವಂತಹ ಜವಾಬ್ದಾರಿ ನಮ್ಮ. ಈಗ ನೀನು ಈ ಗೊಂದಲದಲ್ಲಿದ್ದರೆ ಅದರ ಪರಿಹಾರ ನೀನೇ ಮಾಡ್ಕೋಬೇಕು, ಅದಕ್ಕೆ ನಮ್ಮ ಹತ್ರ ಪರಿಹಾರ ಇಲ್ಲ. ಆದರೆ ನೀನು ಗೊಂದಲ ಬಿಟ್ಟು ಅಶ್ವಮೇಧ ಯಾಗ ಮಾಡ್ತೇನೆ ಅಂತ ತೀರ್ಮಾನ ಮಾಡು, ಅದಕ್ಕೆ ಏನು ಬೇಕು ಅದನ್ನು ತಂದುಕೊಡುವ ಕೆಲಸ ನಮ್ದು. ಯಾಕೆಂದ್ರೆ ವಯಂತೇ ಕಿಂಕರ ಪಾರ್ಥ, ನಾವು ನಿನ್ನ ಅನುಚರರು, ನೀನು ಹೇಳಿದ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಸಂಪತ್ತು ಎಲ್ಲಿದೆ ಹಿಡ್ಕೊಂಡು ಬಂದಿದ್ರೆ ನಾವು ತರ್ತೀವಿ. ಅಲ್ಲಿಂದ ಎಲ್ಲಿ ಹಿಮಾಲಯದಲ್ಲಿ, ಎಲ್ಲಿ ಮೇರು ಪರ್ವತದಲ್ಲಿ ಇರಲಿ, ಯಾವ ಪಾತಾಳದಲ್ಲಿ ಇರಲಿ, ಯಜ್ಞಕ್ಕೆ ಬೇಕಾದ ಸಂಪತ್ತನ್ನು ತಂದುಕೊಡತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಪ್ರಾಮಾಣಿಕವಾಗಿ ನಿರ್ಧಾರ ಮಾಡು, ಯಜ್ಞ ಮಾಡು. ನಿನಗೆ ಇನ್ನೂ ಸಂಶಯ ಇವ ತಮ್ಮಂದಿರ ಮೇಲೆ. ವಾಸುದೇವಸ್ಥೆ ವೀರ್ಯವಾನ್, ಕೃಷ್ಣ ಇಲ್ಲೇನು? ಕೃಷ್ಣ ನಮ್ಮ ಜೊತೆಗಿದ್ದು ಅಶ್ವಮೇಧ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಸಂಶಯ ನಿನಗೆ? ಹಾಗಾದ್ರೆ ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ, ಕೃಷ್ಣನ ಮೇಲೆ ನಂಬಿಕೆ ಇಲ್ಲ, ನಿನಗೆ ಉದ್ಧಾರ ಇಲ್ಲ. ಯಾವ ಜನ್ಮದಲ್ಲೂ ಉದ್ಧಾರ ಆಗುವುದಿಲ್ಲ. ತೀರ್ಮಾನಕ್ಕೆ ಬಾ, ನಂಬು ಕೃಷ್ಣನನ್ನ, ನಂಬು ನಿನ್ನ ತಮ್ಮಂದಿರನ್ನ. ನೀನು ಅಶ್ವಮೇಧಕ್ಕೆ ತೊಡಗೊಂಡು ಅಶ್ವಮೇಧ ಮಾಡಿದ ಕೂಡಲೇ ಏನು ಪುಣ್ಯ ಬರುವುದು ಹೇಗೆ ಅದು? ಅದಕ್ಕೆ ಏನು ಹೇಳ್ತಾನೆ ಗೊತ್ತಂತ ಧರ್ಮರಾಜ, ಏನಪ್ಪ ಇದು, ನಾನು ಲಕ್ಷಾಂತರ ಜನ ಮನುಷ್ಯರನ್ನು ಕೊಂದು ಪಾಪ ಕಟ್ಟಿಕೊಂಡೆ ಅಂದರೆ ಅದಕ್ಕೊಂದು ಕುದುರೆ ಕೊಂದು ಪಾಪ ಪರಿಹಾರ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ಒಂದು ಕೊಂದದ್ದು 1000 ಜನ ಕೊಂದದಕ್ಕೆ ಇನ್ನೊಂದು ಕೊಂದರೆ ಪರಿಹಾರ ಆಗತ್ತಾ? ಇದು ಧರ್ಮರಾಜ ಹೇಳಿದಲ್ಲ ಆಗಿತ್ತು ಅವನಿಗೆ ಕೂಡಲೇ. ಎಂಥದಿದು, ನಾವು ಒಂದು ಇಷ್ಟ ತನಕ ಕೊಂದದ್ದೇ ಸಾಕು ಅಂದ್ರೆ ಅದಕ್ಕೆ ಪಾಪ ಒಂದು ಮೂಗ ಪ್ರಾಣಿಯನ್ನು ಕೊಂದು ಇನ್ನಷ್ಟು ಆ್ಯಡ್ ಮಾಡ್ಬೇಕಾ? ನಾನು ನನಗಡೆ ಅಶ್ವಮೇಧ. ಹಾಗಾದ್ರೆ ಭೀಮಸೇನ ಅಶ್ವಮೇಧ ಮಾಡು ಅಂತಂದಾಗ ಧರ್ಮರಾಜನಿಗೆ ಅದು ಇನ್ನೊಂದು ಕೊಲೆ. ಕೊಲೆಗೆ ಕೊಲೆ ಮದ್ದಲ್ಲ, ಕೊಲೆಗೆ ಕೊಲೆ ಪರಿಹಾರವಲ್ಲ. ನಮಗೇನಾಗಿರುತ್ತೆ ಧರ್ಮರಾಜನದು ಕರೆಕ್ಟ್ ಒಂದು ಅಂದ್ಬಿಡುತ್ತೆ. ಒಂದು ನೆಲೆಯಲ್ಲಿ ನಮಗೆ ಭೀಮಸೇನಿಗಿಂತ ಧರ್ಮರಾಜನ ತಗ ಹೌದಲ್ಲ, ಮತ್ತೆ ಇಷ್ಟು ಕೊಲೆ ಆಮೇಲೆ ಇನ್ನೊಂದು ಕುದುರೆ ಕೊಂದು ಮೂಕ ಪ್ರಾಣಿಯನ್ನು ಬಲಿ ಕೊಟ್ಟು ಇಷ್ಟು ಜನ ಸತ್ತವರದ್ದು ಪಾಪ ತೊಳಿಲಿಕ್ಕಾಗತ್ತಾ? ಕೊಲೆಯಿಂದ ಕೊಲೆಯನ್ನು ತೊಳೆದು ಹಾಕ್ಲಿಕ್ಕಾಗತ್ತಾ ಅಂತ ಕೇಳ್ತಾನೆ ಧರ್ಮರಾಜ. ಅದರಿಂದ ಭೀಮಸೇನನ ವಾದವನ್ನ ಇವತ್ತು ನಾವು ಸಾಕಷ್ಟು ಆಲಿಸಿದೆವು. ಅವನು ಹೇಳಿದ, ನಿನ್ನ ಎಲ್ಲ ಪಾಪಗಳ ಪರಿಹಾರ ಮನಸ್ಸು ಗಟ್ಟಿ ಮಾಡು, ಭಗವಂತನ ಆರಾಧನೆ ನಡೆಯಿರಿ. ಯಾವುದರ ಮೂಲಕ? ಯಾಗದ ಮೂಲಕ. ಅದು ನೀನು ಕ್ಷತ್ರಿಯ ಆದ್ದರಿಂದ ಅಶ್ವಮೇಧ ಯಾಗ ಮಾಡು. ಅಶ್ವಮೇಧ ಯಾಗ ಮಾಡು ಅಂತ ಹೇಳಿದಾಗ ಧರ್ಮರಾಜನ ಆಕ್ಷೇಪ, ಭೀಮಸೇನೆ ಗೊತ್ತಿಲ್ಲದೆ ಧರ್ಮ ಭೀಮಸೇನೆ ಹೇಳಿದ್ದಲ್ಲ, ಅಶ್ವಮೇಧ ಯಾಗ ಮಾಡಿದ್ರೆ ಒಂದು ಕುದುರೆ ಕೊಲ್ಲಬೇಕಾಗುತ್ತೆ ಅಂತ ಗೊತ್ತಿಲ್ಲದೆ ಅಶ್ವಮೇಧ ಯಾಗ ಅಶ್ವಮೇಧ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಪುರೋಹಿತರ ಕೇಳು ಅಂತ ಏನು ಹೇಳಲಿಲ್ಲ ಭೀಮಸೇನೆ. ಅಶ್ವಮೇಧ ಯಾಗ ಅಂದ್ರೆ ಏನೋದು ಗೊತ್ತಿದೆ ಅವನಿಗೆ. ಯಾಕೆಂದ್ರೆ ಮೊದಲೇ ಆ ರಾಜಸೂಯ ಯಾಗ ಇದೆಲ್ಲ ಮಾಡಿದವರು. ಮತ್ತೆ ಭೀಮಸೇನೆಗೆ ಇದು ಗೊತ್ತಿಲ್ಲದ ಸಂಗತಿ ಅಲ್ಲ. ಹಾಗಿದ್ದು ಕೂಡ ಹಾಗಾದ್ರೆ ಕೊಲೆಗೆ ಕೊಲೆ ಮದ್ದಲ್ಲ ಅಂತ ಗೊತ್ತಿದ್ದು ಅಶ್ವಮೇಧ ಯಾಗ ಮಾಡು ಅಂತ ಯಾಕೆ ಹೇಳಿದ? ಅದರಿಂದ ಹಾಗೆ ಮನಸ್ಸಿಗೆ ಪರಿವರ್ತನೆ ಸಾಧ್ಯ. ಈ ತೊಳ್ಕೊಳ್ಳೋದು ಹೇಗೆ ಸಾಧ್ಯ? ಮಾಡಿದ ಪಾಪವನ್ನು ಅಶ್ವಮೇಧದಿಂದ ಹೇಗೆ ತೊಳ್ಕೊಳ್ಳೋದು? ಇದನ್ನು ಭೀಮಸೇನ ವಿವರಿಸಲಿಲ್ಲ. ಧರ್ಮರಾಜ ಗೊಂದಲಕ್ಕೊಳಗಾದ. ಇಲ್ಲಿ ಭೀಮಸೇನ ನಿಲುವು ಏನು ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಅದರ ನಂತರ ಮುಂದೆ ಏನಾಯಿತು ಅನ್ನತಕ್ಕಂಥ ಸಂಗತಿ, ಅದನ್ನು ನಾವು ಇವತ್ತು ಸಾಕಷ್ಟು ಹೊತ್ತು ಭೀಮಸೇನ ಬಗ್ಗೆ ಮಾತಾಡಿದ್ದೇವೆ. ಮುಂದೆ ಭೀಮಸೇನ ನಿಲುವಿನಿಂದ ಧರ್ಮರಾಜನಲ್ಲಿ ಆದ ಪರಿಣಾಮ ಏನು, ಮುಂದೆ ಏನಾಯಿತು ಅನ್ನೋ ಬೆಳವಣಿಗೆಯನ್ನು ನಾಳೆ ದಿವಸ ಸಂಜೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು